श्री गुरुभ्यो नमः श्री शारदाम्बायी नमः एल्ल नन्न आत्मीय वीक्षकरिगू नमस्कार। ई शार्वरी नाम संवत्सर ज्येष्ठ मास 2020 अदरल्लू प्रमुखवागी जून तिंगळिनल्लि नवग्रहगळु गोचारदल्लि याव रीति संचरिसुत्तारे अन्नोदन्न तिळियुवंत प्रयत्नदल्लि अदर परिणाम मकर राशि याव रीति इरुत्ते अंतक्कंतद्दन्न ई दिन तिळिसुवंत प्रयत्न माडुत्तेने। मकर राशि के राशाधिकारी शनि महाराज राशियल्ली स्थितनागिर्ताने जन्म शनि अंत करितीवि। जन्म शनि मत्तु रुजिगतियल्लि बंदिरतक्कंत वक्रनादंतह गुरु कूड जन्मक्के बंदिद्दाने। इल्लि स्वल्प ओत्तडगळु जास्ति, जन्म गुरु अशुभ, जन्म शनियू कूड स्वल्प टेंशन उत्पत्ति माड्तने। आरोग्य विचारदल्लि स्वल्प गमनवन्नु कोडबेकु। राष्ट्राधिपति आगिद्रू कूड 7 ವರ್ಷದ ಶನಿಕಾಟ ಕೂಡ ಅವರಿಗೆ ಸ್ವಲ್ಪ ಬಾಧೆಯನ್ನು ಕೊಡ್ತಾ ಇರುತ್ತೆ। ಆದ್ರಿಂದ ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಕೊಡಬೇಕು। ಔಟ್ಸೈಡ್ ಪದಾರ್ಥಗಳನ್ನು ಆದಷ್ಟು ನಿಷೇಧಿಸುವುದು ಒಳ್ಳೆಯದು। ಯಾಕೆ ಬುಧ ಕೂಡ ಷಷ್ಠದಲ್ಲಿ ಇದ್ದಾನೆ, ಏನಾದರೂ ಉದರಾಗ್ನಿ ಸಂಭವ ಅಂತೀವಿ, ಉದರ ಸಂಬಂಧಪಟ್ಟ ಅನಾರೋಗ್ಯಗಳು ಮುಂತಾದ ಬರುವಂತದ್ದು ಇರುತ್ತೆ। ಜೊತೆಗೆ ಅಲ್ಲಿ ಗುರು ಮತ್ತು ಶನಿಯ ಸಂಬಂಧ ಇದ್ದ ಕಾಲದಲ್ಲಿ ಜೀರ್ಣ ಪ್ರಕ್ರಿಯೆಯಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಅಸಮತೋಲನಗಳು ಎದುರಾದವು। ಅದರಿಂದ ಆದಷ್ಟು ಆಹಾರ ಪದ್ಧತಿಯಲ್ಲಿ ಅವರು ಬಹಳ ಸುಧಾರಣೆಯನ್ನು ಮಾಡಿಕೊಂಡ್ರೆ ಒಳ್ಳೆಯದು। ಈ ಜೂನ್ ತಿಂಗಳಿನಲ್ಲಿ ಬುಧ ನಾಡಿದ್ದು ನೆಕ್ಸ್ಟ್ ಜುಲೈ ತಿಂಗಳಿನಲ್ಲಿ ಅವನು ಕರ್ಕಾಟಕ ರಾಶಿ ಪ್ರವೇಶವಾಗ್ತಾನೆ। ಆ ಟೈಮಿನಿಂದ ಹೆಚ್ಚೊಂದು ಆತಂಕ ಇರೋದಿಲ್ಲ। ಮತ್ತು ಜನ್ಮ ಗುರು ವ್ಯಯಕ್ಕೆ ಹೋದರೂ ಅಷ್ಟೊಂದು ಅಪಾಯಕಾರಿ ಅಲ್ಲ। ಅವನು ಆಲ್ಮೋಸ್ಟ್ ಈ ಜೂನ್ 30ನೇ ತಾರೀಕು ರೆಟ್ರೋಗ್ರೇಷನ್ ಹೆಮ್ಮುಖವಾಗಿ ಚಲಿಸಿ ವಕ್ರನಾಗಿ ಧನುರಾಶಿ ಹೊರಟೋಗ್ತಾನೆ। ಆ ಪೀರಿಯಡ್ ನಿಂದ ಹೆಚ್ಚೊಂದು ಆತಂಕ ಇಲ್ಲ। ಬರೀ ಮಕರದಲ್ಲಿ ಉಳಿತಕ್ಕಂತದ್ದು ಶನಿ ಪರಮಾತ್ಮ ಮಾತ್ರ। ಆ ಟೈಮ್ ನಲ್ಲಿ ಹೆಚ್ಚು ಒತ್ತಡಗಳು ಇರೋದಿಲ್ಲ। ಆದರೂ 7.5 ಇನ್ನೂ ಕೆಲವು ಕಾಲ ಇರುತ್ತೆ। ಅವರಿಗೆ ಈಗಾಗಲೇ 2.5 ವರ್ಷಗಳ ಕಾಲ ಸಂದಾಯ ಆಗಿರತಕ್ಕಂತದ್ದು ಮಾತ್ರ। ಈಗ 2020 ಜನವರಿ 24ನೇ ತಾರೀಕು ಅವನು ಜನ್ಮಕ್ಕೆ ಪ್ರವೇಶವಾಗಿದ್ದಾನೆ। ಮತ್ತೆ ಮಕರದಲ್ಲೇ ಒಂದು ಸಂದಿಗ್ಧವಾಗಿರತಕ್ಕಂತ ಗ್ರಹಕೂಟ ಕೂಡ ಉತ್ಪತ್ತಿಯಾಗಿತ್ತು। ಅದನ್ನ ನಾನು ಲಾಸ್ಟ್ ಸಂಚಿಕೆಯಲ್ಲಿ ಸ್ವಲ್ಪ ಹೇಳಿದ್ದೆ, ಇದು ಸ್ವಲ್ಪ ವಿಶ್ವಕ್ಕೆ ಆತಂಕಕಾರಿಯಾಗಿರತಕ್ಕಂತದ್ದು। ಗುರು ಶನಿ ಮತ್ತು ಅಂಗಾರಕ ಯುತಿ ಉಂಟಾಗಿತ್ತು, ಅದರಿಂದ ಎಲ್ಲರೂ ಕೂಡ ಸ್ವಲ್ಪ ಸಂಕಷ್ಟಕ್ಕೆ ಎದುರಾಗಬೇಕಾಯಿತು। ಅಲ್ಲಿ ಶನಿ ಮಹಾರಾಜ ಯಾವುದೇ ರೀತಿಯ ತಡೆ ಇಲ್ಲದೆ ನಿರರ್ಗಳ ಸಂಚಾರ ಅಲ್ಲಿ ಉತ್ತರಾಷಾಢ ಧನಿಷ್ಠ ಮತ್ತು ಶ್ರವಣ ನಕ್ಷತ್ರದಲ್ಲಿ ಅವನ ಸಂಚಾರವಿರುತ್ತೆ। ಆ ನಕ್ಷತ್ರಗಳ ಅಧಿಪತಿಗಳು ಶನಿ ಮಹಾರಾಜನಿಗೆ ವಿರೋಧಿಗಳಾಗಿರುವುದರಿಂದ ವೈರಿಗಳಾಗಿರುವುದರಿಂದ ಸ್ವಲ್ಪ ಮಟ್ಟಿಗೆ ಅವನಿಗೆ ಬಹಳ ಮಟ್ಟಿಗೆ ಪವರ್ ಬಂದ್ಬಿಡುತ್ತೆ। ಕೆಟ್ಟದಾಗುವಂತ ನಿರೀಕ್ಷೆ ಕೂಡ ಜಾಸ್ತಿ ವಿಶ್ವಕ್ಕೂ ಕೂಡ। ಅದು ಅದನ್ನ ನಾನು ಲಾಸ್ಟ್ ಸಂಚಿಕೆಯಲ್ಲಿ ತಿಳಿಸಿರ್ತೀನಿ। ಏನು ಮಕರ ರಾಶಿಗೆ ದ್ವಿತೀಯ ಭಾವವಾಗಿರತಕ್ಕಂತ ಕುಂಭ ವಾಕ್ಯ ಧನದಾಂಪತ್ಯ ಬಂದು ಅನ್ನುವಂತ ಕ್ಷೇತ್ರದಲ್ಲಿ ಕುಜನಿದ್ದಾನೆ। ಈಗ ಅವನು ರಾಶಿಯಲ್ಲಿದ್ದ, ಅವನು ಈಗ ಕುಂಭ ಪ್ರವೇಶವಾಗಿದ್ದಾನೆ। ಕುಂಭದಲ್ಲಿ ಅಂಗಾರಕನಿರತಕ್ಕಂತ ಕಾಲದಲ್ಲಿ ಸ್ವಲ್ಪ ಸಾಂಸಾರಿಕ ಜೀವನದಲ್ಲಿಯೂ ಕೂಡ ಸಣ್ಣ ಪುಟ್ಟ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಅಂತದ್ದು ಬರುವಂತದ್ದು ಇರುತ್ತೆ। ಆದರೆ ಹಣಕಾಸಿನ ವಿಚಾರದಲ್ಲಿ ಹೆಚ್ಚೊಂದು ಆತಂಕ ಇಲ್ಲ। ಫೈನಾನ್ಷಿಯಲಿ ಅವರಿಗೆ ಬಹಳಷ್ಟು ತೊಂದರೆಗಳು ಬರಲಾರದು, ಯಾಕೆಂದರೆ ಆ ದ್ವಿತೀಯಾಧಿಪತಿಯೇ ಶನಿಯೂ ಆಗಿರ್ತಾನೆ, ಅವನು ರಾಶಿಯಲ್ಲೇ ಇರ್ತಾನೆ। ಹೆಚ್ಚಿನ ಒಂದು ಆತಂಕ ಪಡಬೇಕಾದ್ದಿಲ್ಲ। ಆದರೆ ಕೊಡುಗತೆಗಳು ವ್ಯವಹಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು, ಯಾಕೆ ಷಷ್ಠದಲ್ಲಿ ಬುಧನಿದ್ದ ಕಾಲ ಯಾರಾದರೂ ಇಸ್ಕೊಂಡು ಹೋದವರು ಅದನ್ನು ವಾಪಸಾತಿ ಮಾಡುವುದಕ್ಕೆ ಬಹಳ ಸತಾಯಿಸುವಂಥದ್ದಿರುತ್ತೆ, ಇದನ್ನು ಗಮನಿಸ್ಕೋಬೇಕು। ಈ ಜೂನ್ ತಿಂಗಳಿನಲ್ಲಿ ಅವರು ಕೊಡುವ ಮತ್ತು ತಗೊಳ್ಳುವ ವ್ಯವಹಾರದಲ್ಲಿ ಸ್ವಲ್ಪ ನಿಗಾ ವಹಿಸಿದರೆ ಬಹಳ ಒಳ್ಳೆಯದು ಅಂತ ವೀಕ್ಷಕರಿಗೆ ಒಂದು ಸಲಹೆ। ಇನ್ನು ತೃತೀಯ ಒಡಹುಟ್ಟು ಕ್ಷೇತ್ರ, ತೃತೀಯಾಧಿಕಾರಿಯಾಗಿರುವ ಗುರು ನೀಚಸ್ಥಾನವಾದ ಮಕರದಲ್ಲೇ ಇದ್ದಾನೆ। ಒಡಹುಟ್ಟುವಿನ ಒಂದು ಬಾಂಧವ್ಯದಲ್ಲಿಯೂ ಕೂಡ ಸ್ವಲ್ಪ ಏರುಪೇರಾಗುವ ಸಂಭವ ಇರುತ್ತೆ, ಯಾಕೆಂತಂದರೆ ಸೋದರೀಕಾರಕನಾಗಿರ್ತಕ್ಕಂಥ ಬುಧನು ಷಷ್ಠದಲ್ಲಿರುವುದರಿಂದ ಸೋದರಿಯರಿಗೆ ಏನಾದರೂ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಅಥವಾ ಸೋದರಿಯರಲ್ಲಿ ಏನಾದರೂ ವೈಮನಸ್ಸು ಉತ್ಪತ್ತಿ ಆಗ್ತಕ್ಕಂಥದ್ದು ಕೂಡ ಇರುತ್ತೆ। ಆದ್ದರಿಂದ ಈ ಸಂಬಂಧಪಟ್ಟ ಹಾಗೂ ಕೂಡ ಈ ಮಕರ ರಾಶಿಯವರು ಸ್ವಲ್ಪ ಗಮನವನ್ನು ಹರಿಸ್ಕೋಬೇಕಾಗತ್ತೆ, ಇಲ್ಲದ್ರೆ ಸ್ವಲ್ಪ ಸಣ್ಣ ಮಟ್ಟದ ಮನಸ್ತಾಪ, ಇದು ತಾತ್ಕಾಲಿಕವಾದದ್ದು, ಇದು ಪರ್ಮನೆಂಟ್ ಅಲ್ಲ। ಯಾಕೆಂದರೆ ಮಕರ ರಾಶಿಗೆ ಬುಧ ಅಶುಭನಾಗುವುದೂ ಇಲ್ಲ, ಯೋಗಕಾರಕ, ಅವನೊಂದು ರೀತಿ ಕೊಡುವವನೇ ಆಗಿರ್ತಾನೆ। ಅವನು ಶುಕ್ರ ಪರಮಯೋಗಕಾರಕನಾಗ್ತಾನೆ, ಎರಡನೇ ಯೋಗಕಾರಕನಾಗಿ ಬುಧನೂ ಕೂಡ ಇರ್ತಾನೆ। ಹಾಗಾಗಿ ಒಂದು ತಿಂಗಳ ಕಾಲ ಸ್ವಲ್ಪ ಮಟ್ಟಿಗೆ
ಈ ವೈಮನಸ್ಥಿತಿ ಮುಂತಾದ ಬರುವ ಪಾಸಿಬಿಲಿಟಿ ಇರುತ್ತೆ ಅನ್ನೋದನ್ನು ಗಮನಿಸ್ಕೋಬೇಕು. ಏನು ಕಾನೂನು ರೀತಿಯಾಗಿರ್ತಕ್ಕಂಥ ಯಾವುದೇ ಹೋರಾಟಗಳು ಸಂಕಷ್ಟ ಮುಂತಾದ ಎದುರಾದರೆ ಖಂಡಿತವಾಗಿಯೂ ಜಯ ಇರುತ್ತೆ. ಯಾಕೆಂದರೆ ಸೂರ್ಯ ಪಂಚಮ ಭಾವದಲ್ಲಿದ್ದಾನೆ, ಅವನು ಅಷ್ಟಮಾಧಿಪತಿಯಾಗಿದ್ದರೂ ಕೂಡ ಪಂಚಮ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ಕಾನೂನಿನಲ್ಲಿ ತೊಡಕು ತೊಂದರೆ ಮುಂತಾದ ಬಂದರೂ ಕೂಡ ಅದನ್ನು ನಿಭಾಯಿಸುವಂಥ ಶಕ್ತಿ ಈ ಮಕರ ರಾಶಿಯವರಿಗೆ ಖಂಡಿತ ಇರುತ್ತೆ. ಇನ್ನು ಚತುರ್ಥ ವಿದ್ಯೆ ಮಾತೃವಾಹನ ಸುಖ ಪ್ರಾಪರ್ಟಿ ಅಂತೀವಿ. ಚತುರ್ಥಾಧಿಕಾರಿಯಾದ ಕುಜನು ತೃತೀಯ ಭಾವದಲ್ಲಿದ್ದು ಚತುರ್ಥ ಭಾವಕ್ಕೆ ಇಲ್ಲಿ ಯಾವುದೇ ಗ್ರಹ ವೀಕ್ಷಣೆ ಇಲ್ಲ. ಹಾಗೆಯೇ ಚತುರ್ಥ ಭಾವಾಧಿಪತಿ ಮಕರದಲ್ಲಿ ಉಚ್ಚನಾಗುವವನು ಅಂತ. ಯಾವುದಾದ್ರೂ ಪ್ರಾಪರ್ಟಿ ಇಂಥದ್ದನ್ನು ಪರ್ಚೇಸ್ ಮಾಡ್ತಕ್ಕಂಥ ಒಂದು ಸಂಭವ ಕೂಡ ಇರುತ್ತೆ. ಅದಕ್ಕೇನಾದರೂ ಅಡ್ವಾನ್ಸ್ ಮಾಡ್ತಕ್ಕಂಥದ್ದು ಅಥವಾ ಪ್ರಾಪರ್ಟಿ ಮನೆ ಸ್ವತ್ತು ಇಂಥದ್ದು ಖರೀದಿ ಮಾಡುವಂಥ ಮನಸ್ಸು ಇಂಥದ್ದು ಬರುತ್ತೆ. ಸ್ವಲ್ಪ ಒತ್ತಡದಲ್ಲೇ ಅದನ್ನು ನಿಭಾಯಿಸಬೇಕು. ಹಣಕಾಸು ತುಂಬ ಕೈಲಿದೆ ಅಂತಕ್ಕಂಥ ವಿಚಾರದಲ್ಲಿ ಅಲ್ಲ, ಒತ್ತಡದಲ್ಲೇ ಅಂತೂ ಪ್ರಾಪರ್ಟಿಯನ್ನು ಮಾಡಿದ್ರೆ ಖಂಡಿತ ಆಗುತ್ತೆ. ಮತ್ತು ಶಿಕ್ಷಣದಲ್ಲೂ ಕೂಡ ತುಂಬ ಕೆಟ್ಟ ಪ್ರಭಾವವನ್ನು ನಿರೀಕ್ಷಿಸುವಂತಿಲ್ಲ. ಯಾಕೆಂದರೆ ಚತುರ್ಥಾಧೀಶನಾದ ಕುಜನು ಮಕರದಲ್ಲುಚ್ಚ. ನೋಡಿ, ಇದು ಬಹಳ ಆಶ್ಚರ್ಯಕರವಾಗಿರ್ತಕ್ಕಂಥ ವಿಚಾರ. ಅವನ ಪರಮಮಿತ್ರ ಕ್ಷೇತ್ರವಾದ ಕರ್ಕಾಟಕದಲ್ಲಿ ಅವನು ನೀಚನಾಗ್ತಾನೆ, ಪರಮ ವೈರಿಯ ಕ್ಷೇತ್ರವಾದ ಮಕರದಲ್ಲಿ ಉಚ್ಚನಾಗ್ತಾನೆ. ಅವನೇ ಇಲ್ಲಿ ಚತುರ್ಥಾಧಿಪತಿಯಾಗಿರುವುದರಿಂದ ಈ ಏನಾದರೂ ಅವರಿಗೆ ಭೂ ವ್ಯವಹಾರ ಮುಂತಾದ್ದನ್ನು ಮಾಡುವವರಿದ್ದರೆ ಈ ಜೂನ್ ತಿಂಗಳಿನಲ್ಲಿ ಸ್ವಲ್ಪ ಯಶಸ್ಸು ಸಾಧ್ಯ ಅಂತಕ್ಕಂಥದ್ದು ಖಚಿತವಾಗುತ್ತೆ. ವಿದ್ಯಾರ್ಜನೆಗೂ ಕೂಡ ಹೆಚ್ಚಿನ ಆತಂಕ ಇರೋದಿಲ್ಲ. ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ನಿರೀಕ್ಷೆ ಮಾಡ್ಬೋದು. ಹಾಗೆಯೇ ಪಂಚಮ ಜ್ಞಾನ ಸಂತಾನ ಪೂರ್ವ ಪುಣ್ಯ ಅಂತೀವಿ. ಪಂಚಮಾಧೀಶನೇ ಪಂಚಮದಲ್ಲಿದ್ದಾನೆ, ಬಹಳ ಒಳ್ಳೆಯದು. ಶುಕ್ರ ಮಕರ ರಾಶಿಗೆ ಯೋಗಕಾರಕನೂ ಹೌದು, ಜೊತೆಗೆ ರವಿಯ ಯುತಿಯು ಕೂಡ ಅಲ್ಲಿದ್ದು ಗುರುದೃಷ್ಟಿಯು ಕೂಡ ಪಂಚಮಕ್ಕೆ ಬೀಳ್ತಾ ಇರುವುದರಿಂದ ಮಕ್ಕಳ ಅಭಿವೃದ್ಧಿಯ ಬಗ್ಗೆ ವಿಶೇಷವಾಗಿ ಗಮನವನ್ನು ಕೊಡುವ ಮನಸ್ಸು ಬರುತ್ತೆ. ಮಕ್ಕಳು ಕೂಡ ತುಂಬ ಉತ್ತಮ ಸ್ಥಿತಿಗತಿಯನ್ನು ರೀಚ್ ಮಾಡಲಿಕ್ಕೂ ಸಾಧ್ಯ. ಆದರೆ ಪುತ್ರಕಾರಕನಾಗಿರ್ತಕ್ಕಂಥ ಗುರು ರಾಶಿಯಲ್ಲಿ ನೀಚನಾಗಿರುವುದರಿಂದ ಗಂಡು ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಒತ್ತಡ ತೊಂದರೆ ಇಂಥದ್ದಿರುವುದರಿಂದ ಆದಷ್ಟು ಅವರನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ತಕ್ಕಂಥದ್ದು ಕೂಡ ಇಲ್ಲಿ ಗಮನಾರ್ಹ. ಪದವಿ ಪೂರ್ವ ಪುಣ್ಯದ ಬಗ್ಗೆ ಹೆಚ್ಚಿನ ಕೊರತೆ ಇಲ್ಲ. ಹೋದ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯಶೇಷಗಳನ್ನು ಕೊಡುವನಾಗ್ತಾನೆ. ಪಂಚಮಾದೀಶ ಇಲ್ಲಿ ಪರಮಯೋಗ ಕಾರಕ ಶುಕ್ರ, ಹಾಗಾಗಿ ಅವರಿಗೆ ಸ್ವಲ್ಪ ಪೂರ್ವ ಪುಣ್ಯದ ಭಾಗ ಕೂಡ ಕೆಲಸ ಮಾಡುತ್ತೆ. ಇನ್ನು ಷಷ್ಠ ಋಣರೋಗ ಶತ್ರುಸ್ಥಾನ ಅಂತೀವಿ. ಷಷ್ಠಾಧಿಪನಾದ ಬುಧನೇ ಷಷ್ಠದಲ್ಲಿದ್ದು ರಾಹುಗ್ರಸ್ತನಾಗಿದ್ದಾನೆ, ಆರನೇ ಭಾವಾಧಿಪತಿಯ ಆರರಲ್ಲಿದ್ದಾನೆ. ಆದರೂ ಕೂಡ ಸ್ನೇಹಿತರು ವಿಶ್ವಾಸಿಗಳು ಏನಾದರೂ ಒಂದು ಸವಾಲನ್ನೊಡ್ಡಿ ಅಥವಾ ಏನಾದರೂ ಒಂದು ಕಾರಣವನ್ನು ತಂದಿಟ್ಟು ಹಣಕಾಸನ್ನು ಯಾಚನೆ ಮಾಡತಕ್ಕಂಥದ್ದು ಇರುತ್ತೆ. ಇದನ್ನು ಕೊಡಬೇಡಿ ಅಂತಲ್ಲ, ಕೊಟ್ಟರೆ ಬರುವ ಸಂಭವ ಬಹಳ ಕಮ್ಮಿ, ವಾಪಸಾತಿ ಆಗುವುದಿಲ್ಲ. ಯಾಕೆ ಆರನೇ ಭಾವದಲ್ಲಿ ಆರರ ಅಧಿಕಾರಿಯೇ ಆರರಲ್ಲಿದ್ದಾನೆ, ಅವನು ಭಾಗ್ಯಾಧಿಪತಿ. ಅಂದರೆ ಆ ಭಾಗ್ಯ ಕಳೆದು ಹೋಯಿತು ಅಂತ ತಿಳ್ಕೋಬೇಕು, ಕೊಟ್ಟಿದ್ದು ದಾನ ಅಂತ ತಿಳ್ಕೋಬೋದೇ ಹೊರತು ಅದು ವಾಪಸ್ಸಾಗತ್ತೆ ಅನ್ನುವಂಥ ನಿರೀಕ್ಷೆ ಇದ್ದರೆ ಕೊಡದೇ ಇದ್ರೇ ಒಳ್ಳೆಯದು, ಕೊಟ್ಟರೆ ಕಳೆದುಕೊಳ್ಳಬೇಕಾಗತ್ತೆ. ಯಾವುದಾದ್ರೂ ಕಾರಣವನ್ನು ತಂದಿಡ್ತಾರೆ ಸ್ನೇಹಿತರು ವಿಶ್ವಾಸಿಗಳು ಕೂಡ. ಆದಷ್ಟು ಇದರಲ್ಲಿ ಮಕರ ರಾಶಿಯವರು ಕೇರ್ಫುಲ್ ಆಗಿರಬೇಕು. ಇನ್ನು ಸಪ್ತಮ ವೈವಾಹಿಕ ವಿಚಾರದ ಬಗ್ಗೆ, ಸಪ್ತಮಾಧಿಕಾರಿಯಾಗಿರ್ತಕ್ಕಂತಹ ಚಂದ್ರ ಸಪ್ತಮಕ್ಕೆ ಗುರು ಶನಿಯ ದೃಷ್ಟಿ ಇದೆ. ಇಲ್ಲಿ ರಾಶಿಯಲ್ಲೇ ಗುರು ಮತ್ತು ಶನಿ ಇರ್ತಕ್ಕಂಥ ಕಾಲ, ಜನ್ಮ ಗುರು ಅಶುಭ ಅಂತಲೇ ಹೇಳ್ಕೊಂಬಂದಿದ್ದೀವಿ. ಮಕರ ರಾಶಿಗೆ ಈಗ ಗುರುವಿನ ಅನುಗ್ರಹ ಅಷ್ಟಾಗಿ ಇಲ್ಲ. ಗುರು ವ್ಯಯಕ್ಕೆ ಬಂದರೂ ಇರೋದಿಲ್ಲ. ಈಗ ನಾಡಿದ್ದು ಜೂನ್ 30ಕ್ಕೆ ಅವನು ವ್ಯಯಭಾವವನ್ನು ಪ್ರವೇಶ ಮಾಡ್ತಾನೆ ವಕ್ರನಾಗಿ. ಮತ್ತೆ ನವೆಂಬರ್ 20ಕ್ಕೆ ಮಕರಕ್ಕೆ ಬರ್ತಾನೆ, ಆವಾಗಲೂ ಕೂಡ ಪೂರ್ಣ ಪ್ರಮಾಣದ ಗುರುಬಲ ಈ ಕುಂಭರಾಶಿ ಮಕರ ರಾಶಿಗೆ ಸಿಗೋದಿಲ್ಲ. ನಂತರದಲ್ಲಿ ಅವನು 2021 ಏಪ್ರಿಲ್ ತಿಂಗಳಿನಲ್ಲಿ ಕುಂಭರಾಶಿ ಪ್ರವೇಶವಾಗ್ತಾನೆ. ಆ ಟೈಮ್ನಲ್ಲಿ ಪೂರ್ಣ ಪ್ರಮಾಣದ ಗುರುಬಲ ಬರುತ್ತೆ. ವೈವಾಹಿಕ ಮುಂತಾದ ವಿಚಾರಕ್ಕಾಗಿ ಮುಂದಿನ ವರ್ಷದ ಏಪ್ರಿಲ್ ತಿಂಗಳಿನವರೆಗೂ ಕೂಡ ಈ ಮಕರ ರಾಶಿಯವರು ವೆಯ್ಟ್ ಮಾಡಬೇಕಾಗುತ್ತೆ. ಸಾಧ್ಯವಾದರೆ ಅಲ್ಲಿವರೆಗೂ ಕೂಡ ಪೋಸ್ಟ್ಪೋನ್ ಮಾಡಿಕೊಡುವುದು ಕೂಡ ತುಂಬ ಒಳ್ಳೆಯದು. ಇಲ್ಲದಿದ್ದರೆ ಏನಾದರೂ ಸ್ವಲ್ಪ ಸಂಕಷ್ಟ ಟೆನ್ಷನ್ನು ಮುಂತಾದ್ರಲ್ಲಿ ವಿವಾಹ ಜರುಗಿ ಸಂತೋಷಕರವಾದ ವಾತಾವರಣ ನಿರ್ಮಾಣ ಆಗುವುದಿಲ್ಲ. ಇದನ್ನು ಸ್ವಲ್ಪ ಗಮನಿಸ್ಕೋಬೇಕು ಮಕರ ರಾಶಿಯವರು. ಆಯುರ್ಭಾವ ಅಧ್ಯಯನ ವಿನಃ ರಾಜಯೋಗದ ಫಲ ಹೇಳಿ ಪ್ರಯೋಜನವಿಲ್ಲ ಅಂತೀವಿ. ಅಷ್ಟಮಾಧೀಶನಾಗಿರ್ತಕ್ಕಂಥ ಸೂರ್ಯ ಪಂಚಮದಲ್ಲಿದ್ದಾನೆ, ಅಷ್ಟಮಕ್ಕೆ ಅಂಗಾರಕ ದೃಷ್ಟಿ.
ಎಂಟನೇ ಭಾವಕ್ಕೆ ಅಂಗಾರಕ ದೃಷ್ಟಿ ಇದ್ದ ಕಾಲದಲ್ಲಿ ಸ್ವಲ್ಪ ವಿದ್ಯುತ್ ಇಂತ ಅದರಲ್ಲಿ ಅದರ ಉಪಕರಣಗಳ ಬಳಕೆ ಮಾಡುವಾಗ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಏನಾದರೂ ಅದರಿಂದ ಆಘಾತಗಳು ಹೆಡ್ ಇಂಜುರಿ ಮುಂತಾದಕ್ಕೂ ಕೂಡ ಕಾಂಬಿನೇಷನ್ ಇರುತ್ತೆ ಮತ್ತೆ ಹೆಚ್ಚಿನದಾಗಿ ಉದರ ಸಂಬಂಧಪಟ್ಟ ಅನಾರೋಗ್ಯಗಳು ಬರುವಂತ ಸಂಭವ ಕೂಡ ಇರುತ್ತೆ ಬುಧ ಷಷ್ಠ ಭಾವದಲ್ಲಿ ಇದ್ದಾನೆ ಹಾಗಾಗಿ ಆರೋಗ್ಯ ಭಾಗ್ಯಕ್ಕೂ ಕೂಡ ಸ್ವಲ್ಪ ತೊಡಕುಂಟು ಅಂತಕಂತದ್ದು ಹೆಚ್ಚಿನದಾಗಿ ಈ ಕಾಲಸರ್ಪ ದೋಷ ಕೂಡ ಪೂರ್ಣವಾಗಿ ಸಿಕ್ಕಿರುತ್ತೆ ಈಗ ಎಲ್ಲರಿಗೂ ಕಾಲಸರ್ಪ ದೋಷ ವಿಶ್ವದ ಪ್ರತಿಯೊಬ್ಬರಿಗೂ ಕೂಡ ಕಾಲಸರ್ಪ ದೋಷ ಇರುತ್ತೆ ಆ ಕಾರಣದಿಂದ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಯನ್ನು ಮಾಡಿದರೆ ಒಳ್ಳೆಯದು ಯಾಕೆಂದರೆ ಅಷ್ಟಮವನ್ನು ಅಂಗಾರಕ ವೀಕ್ಷಿಸ್ತಾನೆ ಅಂಗಾರಕನಿಗೆ ಅಧಿದೇವತೆಯಾಗಿ ನಾವು ಸುಬ್ರಹ್ಮಣ್ಯ ಸ್ವಾಮಿ ಅಂತೀವಿ ಅವನನ್ನು ಆರಾಧನೆ ಮಾಡುವುದರಿಂದ ಆ ಅಷ್ಟಮ ಭಾವಕ್ಕೆ ಇರತಕ್ಕಂಥ ಸಂಕಷ್ಟಗಳು ಸ್ವಲ್ಪ ಕಡಿಮೆ ಆಗುತ್ತೆ ಇನ್ನು ಒಂಬತ್ತು ಭಾಗ್ಯ ಪಿತೃಸ್ಥಾನ ಭಾಗ್ಯಾಧಿಪತಿಯಾಗಿರ್ತಕ್ಕಂಥ ಬುಧ ಷಷ್ಠದಲ್ಲಿರುವುದರಿಂದ ಭಾಗ್ಯವನ್ನು ಗುರು ವೀಕ್ಷಣೆ ಮಾಡಿದ್ರು ಅದು ಅವನ ನೀಚ ದೃಷ್ಟಿಯಾಗಿರುತ್ತೆ ಮತ್ತು ಭಾಗ್ಯಕ್ಕೆ ಕುಜದೃಷ್ಟಿಯು ಇರುವುದರಿಂದ ಪಿತೃ ಆರೋಗ್ಯದ ಕಡೆಗೆ ವಿಶೇಷವಾದ ಗಮನವನ್ನು ಕೊಡಬೇಕು ಇಲ್ಲದೇ ಇದ್ರೆ ಪಿತೃವಿಗೆ ಸ್ವಲ್ಪ ಅನಾರೋಗ್ಯ ರೋಗ ರುಜಿನಗಳು ಬರ್ತಕ್ಕಂಥದ್ದು ಮತ್ತು ಅವರ ಅನಾರೋಗ್ಯಕ್ಕಾಗಿ ಸಾಕಷ್ಟು ಧನವ್ಯಯ ಮಾಡಬೇಕಾದಂಥ ಪರಿಸ್ಥಿತಿ ಮುಂತಾದ್ದು ಕೂಡ ಮಕರ ರಾಶಿಗೆ ನಿರೀಕ್ಷಣೀಯ ಈ ಜೂನ್ ತಿಂಗಳಿನಲ್ಲಿ ಇದು ಆಲ್ಮೋಸ್ಟ್ ಈ ಜೂನ್ ಪೂರ್ತಿ ಇರುತ್ತೆ ಅವನು ಕರ್ನಾಟಕ ರಾಶಿಗೆ ಹೋಗುವವರೆಗೂ ಖಂಡಿತವಾಗಿಯೂ ಅದಿರುತ್ತೆ ಆದ್ದರಿಂದ ಅದರ ಕಡೆಗೆ ಗಮನ ಕೊಡಬೇಕು ಇನ್ನು ಕರ್ಮ ಉದ್ಯೋಗದ ಅಧೀಶನಾಗಿರ್ತಕ್ಕಂಥ ಶುಕ್ರ ತನ್ನ ಸ್ವಕ್ಷೇತ್ರವಾಗಿರ್ತಕ್ಕಂತಹ ಪಂಚಮದಲ್ಲಿದ್ದಾನೆ ಕರ್ಮಸ್ಥಾನಕ್ಕೆ ಶನಿ ದೃಷ್ಟಿಯೇ ಇದೆ ರಾಶ್ಯಾಧಿಪನಾದಂತಹ ಶನಿ ಮಹಾರಾಜನ ದೃಷ್ಟಿಯೇ ಇದೆ ಹಾಗಾಗಿ ಕರ್ಮ ಉದ್ಯೋಗಕ್ಕೆ ಯಾವುದೇ ಆತಂಕ ಇಲ್ಲ ಸ್ವಲ್ಪ ದುಡಿತ ಜಾಸ್ತಿ ಆಗಬಹುದು ಸುತ್ತಾಟಗಳು ಅಗತ್ಯವಾಗಿ ಮಾಡಬೇಕಾದಂಥ ಒತ್ತಡಗಳು ಬಂದು ಸುತ್ತಾಟದಿಂದ ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿ ಇವೆಲ್ಲ ನಿರ್ಮಾಣ ಆಗುವುದು ಕೂಡ ಸಾಧ್ಯ ಆದರೆ ವೃತ್ತಿಯಲ್ಲಿ ಯಾವುದೇ ರೀತಿಯ ಆತಂಕ ಇಲ್ಲ ಯಾಕೆಂದರೆ ಕರ್ಮಾಧೀಶ ತನ್ನ ಸ್ವಕ್ಷೇತ್ರದಲ್ಲಿದ್ದಾಗ ಕೆಲಸ ಕಳೆದುಕೊಳ್ಳುವಂಥ ಪ್ರಮೇಯ ಇಂಥದ್ದೆಲ್ಲ ಖಂಡಿತವಾಗಿಯೂ ಮಕರ ರಾಶಿಗೆ ಉತ್ಪತ್ತಿಯಾಗುವುದಿಲ್ಲ ನನಗೆ 7.5 ನಡೀತಾ ಇದೆ ಖಂಡಿತವಾಗಿಯೂ ನೀವು ಅಶುಭವನ್ನು ಹೇಳ್ತೀರಿ ಅಂತ ಹೇಳಿ ಕೆಲವರು ಆತಂಕಕ್ಕೊಳಗಾಗುವುದು ಉಂಟು ಆದರೆ ಈ ಶನಿಯ ದೃಷ್ಟಿ 10ಕ್ಕೆ ಬಿದ್ದರು ಕೂಡ ಅದು ಅವನ ಉಚ್ಚ ಕ್ಷೇತ್ರ ಕೂಡ ಆಗಿರುತ್ತೆ ತುಲಾರಾಶಿ ಆ ಕ್ಷೇತ್ರವನ್ನು ನೋಡ್ತಾನೆ ಹಾಗಾಗಿ ಮಕರ ರಾಶಿಯವರಿಗೆ ಉದ್ಯೋಗ ವಿಚಾರದಲ್ಲಿ ಹೆಚ್ಚಿನ ಸಂಕಷ್ಟ ಬರಲಾರದು ಇನ್ನು ಏಕಾದಶ ಭಾವಕ್ಕೆ ಅಂದರೆ ಅಧಿಕಾರ ಲಾಭಸ್ಥಾನಕ್ಕೆ ಶುಕ್ರ ಮತ್ತು ರವಿಯ ದೃಷ್ಟಿಯೇ ಇದೆ ಹಾಗಾಗಿ ಐಶ್ವರ್ಯ ಸಂಪತ್ತು ಲಾಭ ಇವೆಲ್ಲ ಚೆನ್ನಾಗಿಯೇ ಬರ್ತಾ ಇರುತ್ತೆ ಆದರೆ ಸ್ವಲ್ಪ ಖರ್ಚು ವೆಚ್ಚಗಳು ಬಹಳ ಜಾಸ್ತಿ ಬರ್ತಕ್ಕಂಥದ್ದು ಒಂದು ಕಡೆ ಆದಾಯದ ಮಟ್ಟವೂ ಜಾಸ್ತಿ ಇರುತ್ತೆ ಜೂನ್ನಲ್ಲಿ ಖರ್ಚುಗಳು ತುಂಬ ಆಗುತ್ತೆ ಯಾಕೆಂದರೆ ವ್ಯಯಭಾವದಲ್ಲಿ ಕೇತು ಇದ್ದು ಅದನ್ನು ಬುಧ ವೀಕ್ಷಣೆ ಮಾಡ್ತಾ ಇರ್ತಾನೆ ವ್ಯಯದಲ್ಲಿ ಕೇತು ಸಂಚಾರ ಆದರೆ ಅದನ್ನು ಬುಧ ವೀಕ್ಷಣೆ ಮಾಡಿದ್ರೂ ಕೂಡ ಅದು ಶುಭ ಧನವ್ಯಯ ಮತ್ತು ಹಿರಿಯರ ಏನಾದರೂ ಅನಾರೋಗ್ಯ ಮುಂತಾದಕ್ಕಾಗಿ ಖರ್ಚು ಮಾಡುವಂಥದ್ದು ಅಂತ ಮಕರ ರಾಶಿಯವರು ತಿಳ್ಕೋಬೇಕಾಗುತ್ತೆ ಒಟ್ಟಿನಲ್ಲಿ ಆದಾಯ ಮತ್ತು ವ್ಯಯ ಸಮ ಪ್ರಮಾಣದಲ್ಲೇ ಇರುತ್ತೆ ಅಧಿಕಾರ ಸ್ಥಾನಮಾನ ಇಂಥದ್ದನ್ನು ಗಳಿಸುವಂಥ ಏನಾದರೂ ಮನಸ್ಸಿದ್ರೆ ಈ ಟೈಮ್ನಲ್ಲಿ ಪ್ರಯತ್ನ ಮಾಡ್ಬೋದು ಯಾಕೆಂದರೆ ರವಿ ಏಕಾದಶಿಯನ್ನು ನೋಡ್ತಾ ಇದ್ದಾನೆ ಮತ್ತು ದಶಮಾಧಿಪತಿಯೂ ಏಕಾದಶಿಯನ್ನು ನೋಡ್ತಾ ಇದ್ದಾನೆ ಹಾಗಾಗಿ ಯಾರಾದರೂ ಸ್ವಲ್ಪ ಉನ್ನತವಾದಂತಹ ಪರಿಸ್ಥಿತಿಯನ್ನು ಪ್ರಮೋಷನ್ ಅಂತ ಅದನ್ನು ಎಕ್ಸ್ಪೆಕ್ಟ್ ಮಾಡುವವರಿದ್ದರೆ ಮಕರ ರಾಶಿಯವರು ಈ ಜೂನ್ ತಿಂಗಳಿನಲ್ಲಿ ಮಾಡ್ಕೋಬೋದು ಈ ರೀತಿಯಾಗಿ ದ್ವಾದಶ ಫಲಗಳಿರುತ್ತೆ ರಾಶಿಫಲ ಆದರೆ ವಿಶ್ವದ ಕಾಲಸರ್ಪ ದೋಷ ಅಂತಕ್ಕಂಥದ್ದಿರುವುದನ್ನು ಗಮನಿಸಿಕೊಂಡು ಸ್ವಲ್ಪ ದ್ವಿತೀಯ ಭಾವದಲ್ಲಿ ಆ ಅಂಗಾರಕನು ಸ್ವಲ್ಪ ಅಶುಭನಾಗುವುದನ್ನು ಗಮನಿಸಿಕೊಂಡು ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಆರಾಧನೆ ಮಾಡಬೇಕು ಮತ್ತು ಹೇಗೂ ಶನಿ ಮಹಾರಾಜ 7.5 ರೂಪದಲ್ಲಿ ಸಂಚರಿಸ್ತಾ ಇದ್ದಾನೆ ಶನಿ ಮಹಾರಾಜನ ಆರಾಧನೆಯನ್ನು ಮಾಡಿದರೆ ಬಹಳ ಒಳ್ಳೆಯದು ಅಂತಕ್ಕಂಥದ್ದನ್ನು ಹೇಳಿ ಮುಂದಿನ ಸಂಚಿಕೆಯಲ್ಲಿ ನಾವು ಕುಂಭರಾಶಿಯ ಜಾತಸ್ಯರಿಗೆ ನವಗ್ರಹಗಳು ಕೂಡ ಈ ಜೂನ್ ತಿಂಗಳಿನಲ್ಲಿ ಹೇಗಿರ್ತಾರೆ ಅನ್ನೋದನ್ನ ತಿಳಿಸುವ ಪ್ರಯತ್ನ ಮಾಡ್ತೀನಿ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ ದಯವಿಟ್ಟು ನೀವು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ